ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ PSI ಹಾಗೂ PC ಪರೀಕ್ಷೆಗಳಿಗೆ ಪ್ರಶ್ನೆಗಳ ಮಾಲಿಕೆಯ ಸರಣಿಯ ಕುರಿತು ಮಾತನಾಡೋಣ. ಇದು ಭಾಗ ಒಂದು. ಭಾಗ ಒಂದರಲ್ಲಿ 10 ಪ್ರಶ್ನೆಗಳ ಕುರಿತು ವಿಶ್ಲೇಷಣೆಯನ್ನು ಮಾಡೋಣ. ಪ್ರಥಮ ಪ್ರಶ್ನೆ: ಮಹಾತ್ಮ ಗಾಂಧಿಯವರು ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು? ಆಯ್ಕೆಗಳು: ಬಾರ್ದೋಲಿ, ದಂಡಿ, ಸಾಬರಮತಿ ಹಾಗೂ ಚಂಪಾರಣ್ಯ. ಇದಕ್ಕೆ ಸರಿಯಾದ ಉತ್ತರ ಚಂಪಾರಣ್ಯ. ಈ ಚಂಪಾರಣ್ಯ ಸತ್ಯಾಗ್ರಹವನ್ನು 1917 ಬಿಹಾರ್ನ ಚಂಪಾರಣ್ಯದಲ್ಲಿ ನಡೆಯುತ್ತದೆ. ಇದರ ಮುಂದಾಳತ್ವವನ್ನು ಗಾಂಧೀಜಿಯವರು ವಹಿಸಿಕೊಳ್ತಾರೆ. ಈ ಸತ್ಯಾಗ್ರಹದಲ್ಲಿ ಇಂಡಿಗೋ ಬೆಳೆಗಾರರು ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹವನ್ನು ಹೂಡಿರ್ತಾರೆ. ಇನ್ನು ಉಳಿದ ಆಯ್ಕೆಗಳು ನೋಡುವುದಾದರೆ ಬಾರ್ದೋಲಿ. ಬಾರ್ದೋಲಿ ಸತ್ಯಾಗ್ರಹ 1928 ಗುಜರಾತ್ನಲ್ಲಿ ನಡೀತದೆ. ಇದರ ಮುಂದಾಳತ್ವವನ್ನು ವಲ್ಲಭಭಾಯಿ ಪಟೇಲರು ವಹಿಸಿಕೊಂಡಿರ್ತಾರೆ. ಇವರು ಭಾರತದ ಉಕ್ಕಿನ ಮನುಷ್ಯ. ಇನ್ನು ದಂಡಿ ಸತ್ಯಾಗ್ರಹ. ದಂಡಿ ಸತ್ಯಾಗ್ರಹ ಮಾರ್ಚ್ 1930 ನಡೀತದ. ಇದರ ಮುಂದಾಳತ್ವವನ್ನು ಕೂಡ ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡಿರ್ತಾರೆ. ದಂಡಿ ಸತ್ಯಾಗ್ರಹದ ಮುಖ್ಯ ಉದ್ದೇಶ ಎಂದರೆ ಉಪ್ಪಿನ ಮೇಲೆ ಹೇರಿದಂಥ ಸುಂಕದ ವಿರುದ್ಧ ಈ ಸತ್ಯಾಗ್ರಹವನ್ನು ಹೂಡಿರಲಾಗ್ತದೆ. ಇನ್ನು ಸಾಬರಮತಿ. ಸಾಬರಮತಿ ಎನ್ನುವುದು ಅದು ಗಾಂಧೀಜಿಯವರ ಆಶ್ರಮ. ಇದು ಗುಜರಾತ್ನ ಸಾಬರಮತಿ ನದಿಯ ಮೇಲೆ ಇದೆ. ಇದಕ್ಕೆ ಸತ್ಯಾಗ್ರಹ ಆಶ್ರಮ ಅಂತ ಕೂಡ ಕರಿತೀವಿ. ಮುಂದಿನ ಪ್ರಶ್ನೆ: ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಮತ್ತು ವೈಸ್ರಾಯ್ ಆದಂತಹ ಇರ್ವಿನರ ನಡುವೆ ಒಪ್ಪಂದ ಅಂಗೀಕರಿಸಲ್ಪಡ್ತದೆ? ಇದಕ್ಕೆ ಸರಿಯಾದ ಉತ್ತರ ಕರಾಚಿ ಅಧಿವೇಶನ. ಕರಾಚಿ ಅಧಿವೇಶನ 1931 ನಡೀತದೆ. ಇದರ ಅಧ್ಯಕ್ಷತೆಯನ್ನು ವಲ್ಲಭಭಾಯಿ ಪಟೇಲರು ವಹಿಸಿಕೊಂಡಿರ್ತಾರೆ. ಗಾಂಧಿ ಇರ್ವಿನ್ ಒಪ್ಪಂದ ಕೂಡ 1931 ಮಾರ್ಚ್ 5 ಅಂಗೀಕಾರಕ್ಕೆ ಒಳಪಡ್ತದೆ. ಈ ಗಾಂಧಿ ಇರ್ವಿನ್ ಒಪ್ಪಂದದ ಪ್ರಕಾರ ಗಾಂಧೀಜಿಯವರು ತಮ್ಮ ಉಪ್ಪಿನ ಸತ್ಯಾಗ್ರಹವನ್ನು ನಿಲ್ಲಿಸಬೇಕಾಗ್ತದೆ ಮತ್ತು ಬ್ರಿಟಿಷರು ಉಪ್ಪಿನ ಮೇಲೆ ಹೂಡಿದಂತಹ ಸುಂಕವನ್ನು ತೆಗೆದುಹಾಕ್ತಾರೆ ಮತ್ತು ಉಪ್ಪಿನ ಸತ್ಯಾಗ್ರಹದಲ್ಲಿ ಬಂಧನಕ್ಕೆ ಒಳಪಟ್ಟ ಸತ್ಯಾಗ್ರಹಿಗಳ ಬಿಡುಗಡೆ ಆಗ್ತದೆ. ಮುಂದಿನ ಪ್ರಶ್ನೆ: ಸೂಕ್ತ ಪರ್ಯಾಯ ಪದ ಆರಿಸಿ. ಆಹಾರ ಹೊಟ್ಟೆ, ಅಂದರೆ ಆಹಾರ ಅನ್ನೋದು ಹೊಟ್ಟೆಗೆ ಸಂಬಂಧಪಟ್ಟದ, ಅದೇ ರೀತಿ ಇಂಧನ ಅನ್ನುವುದು ಯಾವುದಕ್ಕೆ ಸಂಬಂಧಪಟ್ಟದ? ಇದು ಬಹಳ ಒಂದು ಈಸಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಇಂಜಿನ್. ಇದಕ್ಕೆ ವಿಶ್ಲೇಷಣೆ ಅಗತ್ಯವಿಲ್ಲ. ಮುಂದಿನ ಪ್ರಶ್ನೆ: ಗುಂಪಿನಲ್ಲಿರುವ ಇತರ ಪದಗಳಿಗೆ ಕಡಿಮೆ ಸರಿ ಹೊಂದುವ ಪದ ಆರಿಸಿ ಅಂತ ಕೇಳಿದ್ದಾರೆ. ಪಿಸ್ತೂಲ್, ಗನ್, ರೈಫಲ್, ಖಡ್ಗ. ಈ 4 ಆಯ್ಕೆಗಳಲ್ಲಿ ಪಿಸ್ತೂಲ್, ಗನ್ ಹಾಗೂ ರೈಫಲ್, ಈ 3 ಒಂದು ಗುಂಪಿಗೆ ಸೇರಿದರೆ ಖಡ್ಗ ಎನ್ನುವುದು ಗುಂಪಿಗೆ ಸೇರದ ಪದ. ಆದ್ದರಿಂದ ಸರಿಯಾದ ಉತ್ತರ ಖಡ್ಗ. ಮುಂದಿನ ಪ್ರಶ್ನೆ: ನವೆಂಬರ್ 28, 2018 ಭಾರತದ ಯಾವ 2 ರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಮತ್ತು ಮಿಜೋರಾಂ. ಈ ಆಯ್ಕೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ, ಇದು ತಿಳ್ಕೊಳ್ಳೇಬೇಕು. ಯಾಕಂತ ಹೇಳ್ತೀನಿ, ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್, ಇದರ ಪ್ರಸ್ತುತ ಮುಖ್ಯಮಂತ್ರಿ ಕಮಲ್ನಾಥ್ ಹಾಗೂ ಗವರ್ನರ್ ಲಾಲ್ಜಿ ಟಂಡನ್. ಇನ್ನು ಮಿಜೋರಾಂ. ಮಿಜೋರಾಂನ ರಾಜಧಾನಿ ಐಜ್ವಾಲ್, ಇದರ ಪ್ರಸ್ತುತ ಮುಖ್ಯಮಂತ್ರಿ ಜೋರಾಮ್ ಥಾಂಗ್ ಹಾಗೂ ಗವರ್ನರ್ ಶ್ರೀಧರಂ ಪಿಲ್ಲೈ. ಕೆಲವೊಂದು ಸಮಯದಲ್ಲಿ ಕೆಲವೊಂದು ಕ್ವಶನ್ ಪೇಪರ್ಸಲ್ಲಿ ಒಂದು ಕಾಲಮ್ನಲ್ಲಿ ರಾಜ್ಯಗಳನ್ನು ಕೊಡ್ತಾರೆ, ಇನ್ನೊಂದು ಕಾಲಮ್ನಲ್ಲಿ ಗವರ್ನರ್ ಅಥವಾ CMಗಳ ಲಿಸ್ಟನ್ನು ಕೊಡ್ತಾರೆ. 4 ಹೆಸರು ಕೊಡ್ತಾರೆ. ಸೊ ಹೊಂದಿಸಿ ಬರೀರಿ ಕೇಳ್ತಾರೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ: ಶಬ್ದದ ತೀವ್ರತೆಯನ್ನು ಅಳೆಯಲು ಇರುವ ಏಕಮಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಡೆಸಿಬಲ್ಸ್. ಇನ್ನು ಸೆಲ್ಸಿಯಸ್ ಮತ್ತು ಫ್ಯಾರನೆಟ್, ಇದು ಟೆಂಪ್ರೇಚರ್, ಅಂದರೆ ತಾಪಮಾನವನ್ನು ಅಳೆಯಲು ಇರುವ ಏಕಮಾನ. ಮುಂದಿನ ಪ್ರಶ್ನೆ: 2018 G20 ಸಮ್ಮಿಟನ್ನು ಯಾವ ದೇಶವು ನಡೆಸಿಕೊಟ್ಟಿತು? ಆಯ್ಕೆಗಳು ಅರ್ಜೆಂಟೈನಾ, ರಷ್ಯಾ, ಡೆನ್ಮಾರ್ಕ್ ಹಾಗೂ UK. ಇದರಲ್ಲಿ ಸರಿಯಾದ ಉತ್ತರ ಅರ್ಜೆಂಟೈನಾ. ಅರ್ಜೆಂಟೈನಾ ಫೇಮಸ್ ಫುಟ್ಬಾಲ್ ಪ್ಲೇಯರ್ಸ್ ಇದ್ದಾರೆ ಅರ್ಜೆಂಟೈನಾದಲ್ಲಿ. ಯಾರು? ಲಿಯೋನಲ್ ಮೆಸ್ಸಿ ಈಸ್ ಅ ಫೇಮಸ್ ಫುಟ್ಬಾಲ್ ಪ್ಲೇಯರ್. ಇನ್ನು G20 ಶೃಂಗಸಭೆಗೆ ಬರೋಣ.
G20 ಶೃಂಗಸಭೆ 2018 ನಡೆದಿದ್ದು ಅರ್ಜೆಂಟೈನಾದಲ್ಲಿ. ಈ G20 ಪ್ರಥಮ ಶೃಂಗಸಭೆ ನಡೆದಿದ್ದು 2008 ಎಲ್ಲಿ ನಡೀತದ, ಯು ಎಸ್ ಅಂತ ಆಗ್ಯದ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ವಾಷಿಂಗ್ಟನ್ನಲ್ಲಿ ನಡೀತದ. 2019 ಜಪಾನ್ನ ಒಸಾಕದಲ್ಲಿ ನಡೀತದ. 2020 ಸೌದಿ ಅರೇಬಿಯಾದಲ್ಲಿ ನಡೆಯಲಿದೆ. 2021 ಇಟಲಿಯಲ್ಲಿ ನಡೆಯಲಿದೆ. ಇದು ಬಹಳ ಇಂಪಾರ್ಟೆಂಟ್. ಏನು 2022 ಯಾಕೆ ಭಾರತ 2022 G20 ಶೃಂಗಸಭೆಯ ಆತಿಥ್ಯವನ್ನು ವಹಿಸಿಕೊಂಡಿದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ? ತುಂಬ ಸರಳ ಪ್ರಶ್ನೆ, ಸರಿಯಾದ ಉತ್ತರ ಡೈನಾಮೋ. ನಾವು ನೋಡಿರ್ತೀವಿ ಏನು, ಒಂದು ಜಲಪಾತಗಳಲ್ಲಿ ಮೇಲ್ಗಡೆಯಿಂದ ನೀರು ಬೀಳುವಾಗ ಕೆಳಗಡೆ ಒಂದು ಟರ್ಬೈನನ್ನು ಅಳವಡಿಸಿರ್ತಾರೆ. ಈ ಟರ್ಬೈನ ರೊಟೇಟ್ ಆದ ಹಾಗೆ ಅದಕ್ಕೆ ಒಂದು ಡೈನಮೋ ಕನೆಕ್ಟ್ ಮಾಡ್ತಾರೆ. ಈ ಡೈನಮೋ ಏನು ಮಾಡ್ತದೆ, ಎನರ್ಜಿಯನ್ನು ಸ್ಟೋರ್ ಮಾಡ್ತಾರೆ. ಈ ಎನರ್ಜಿ ಫರ್ದರ್ ಆಗಿ ಎಲೆಕ್ಟ್ರಿಸಿಟಿಯಾಗಿ ನಾವು ಯೂಸ್ ಮಾಡ್ತೀವಿ. ಇದರ ಆಪೋಸಿಟ್ ಏನು, ಆಪೋಸಿಟ್ಟು ವಿದ್ಯುಚ್ಛಕ್ತಿಯನ್ನು ಬಳಸಿಕೊಂಡು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದು ಯಾವುದು ಅಂದರೆ ಅದು ಮೋಟಾರ್. ಇದು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಯಾವ ಇಸ್ವಿಯಲ್ಲಿ ಕಸ್ತೂರ್ಬಾ ಗಾಂಧಿಯವರು ಜೈಲಿನಲ್ಲಿ ನಿಧನ ಹೊಂದುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ 22 ಫೆಬ್ರವರಿ 1944. ಕಸ್ತೂರ್ಬಾ ಗಾಂಧಿಯವರ ಕೊನೆಯ ದಿನಗಳಲ್ಲಿ ಕಸ್ತೂರ್ಬಾ ಗಾಂಧಿಯವರನ್ನು ಮಹಾತ್ಮ ಗಾಂಧೀಜಿಯವರ ಜೊತೆ ಆಗಾಖಾನ್ ಪ್ಯಾಲೇಸ್ನಲ್ಲಿ ಬಂಧಿಸಿಟ್ಟಿರುತ್ತಾರೆ. ಅವರು 1944 ಹೃದಯಾಘಾತದಿಂದ ಮತ್ತು ಅನಾರೋಗ್ಯದ ಸಮಸ್ಯೆಯಿಂದ ನಿಧನ ಹೊಂದುತ್ತಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ನಿರ್ಣಾಯಕವಾದ ಕದನ ಯಾವುದು? ಆಯ್ಕೆಗಳು ಬಕ್ಸಾರ್ ಕದನ, ಪ್ಲಾಸಿ ಕದನ, ವಾಂಡಿ ವಾಶ್ ಕದನ ಮತ್ತು ಪ್ರಥಮ ಕರ್ನಾಟಕ ಯುದ್ಧ. ಇದಕ್ಕೆ ಸರಿಯಾದ ಉತ್ತರ ವಾಂಡಿ ವಾಶ್ ಕದನ. ವಾಂಡಿ ವಾಶ್ ಕದನ 1760 ನಡೀತದ. ಯಾರ್ಯಾರ ನಡುವೆ ನಡೀತದ, ಫ್ರೆಂಚರು ಮತ್ತು ಇಂಗ್ಲೀಷರ ನಡುವೆ ನಡೀತದ. ಫ್ರೆಂಚರ ಮುಂದಾಳತ್ವವನ್ನು ಕೌಂಟ್ ಡಿ ಲ್ಯಾಲಿ, ಇಂಗ್ಲೀಷರ ಮುಂದಾಳತ್ವವನ್ನು ಐರ್ಕುಟ್ ವಹಿಸಿಕೊಂಡಿರ್ತಾರೆ. ಇನ್ನು ಉಳಿದ ಕದನಗಳು ನೋಡುವುದಾದರೆ ಬಕ್ಸಾರ್ ಕದನ 1764 ನಡೀತದ. ಯಾರ ನಡುವೆ, ಮನ್ರೋ ಹಾಗೂ ಅಲಾಯನ್ಸ್. ಯಾರ ಅಲಾಯನ್ಸ್ ಅಪ್ಪ, ಕಾಸಿಂ, ಶುಜಾ ಉದ್ದೌಲಾ ಮತ್ತು ಶಾ ಆಲಂ ಟೂ ಇವರ ಒಂದು ಅಲಾಯನ್ಸ್ಗಳ ನಡುವೆ ನಡೀತದ. ಇನ್ನು ಪ್ಲಾಸಿ ಕದನ 1757 ನಡೀತದ. ಯಾರ ನಡುವೆ, ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲಾ ನಡುವೆ ನಡೀತದ. ಎಲ್ಲಿ ನಡೀತದ, ಹುಗ್ಲಿ ನದಿಯ ದಂಡೆಯ ಮೇಲೆ ನಡೀತದ. ಹುಗ್ಲಿ ನದಿಯ ದಂಡೆ ಮೇಲೆ ನಡೀತದ. ಮುಂತು ಫಸ್ಟ್ ಕರ್ನಾಟಿಕ್ ವಾರ್ ಯಾವ ಇಸ್ವಿಯಲ್ಲಿ ನಡೀತದ, 1746 ಹಾಗೂ 1748 ನಡೀತದ. ಮುಂದಿನ ಪ್ರಶ್ನೆ, ಸೊ ಇಲ್ಲಿಗೆ 10 ಪ್ರಶ್ನೆಗಳ ಸಂಕ್ಷಿಪ್ತ ಮಾಹಿತಿಯ ಬಗ್ಗೆ ಮಾತನಾಡಿದ್ದೇವೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಸಂಕ್ಷಿಪ್ತವಾಗಿ ಮಾತನಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ.